ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ವಿಜನ ಕಲಬುರಗಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಕಲಬುರಗಿ ನಗರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜನ್ ಕಲಬುರಗಿ ನೆಕ್ಸ್ಟ್ ಕಾರ್ಯಕ್ರಮವನ್ನ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಡಾ ಉಮೇಶ್ ಯಾದವ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿ ವೈದ್ಯರ ಜೊತೆ ಸಂವಾದ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮಲಕರೆಡ್ಡಿ, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ನಿವೃತ್ತ ಜಿಲ್ಲಾಧಿಕಾರಿ ಕೆ ರತ್ನಪ್ರಭಾ, ವಿಜಿ ಪಾಟೀಲ್, ಸಿದ್ದರಾಜ್ ಪಾಟೀಲ್, ಉಮೇಶ್ ಶೆಟ್ಟಿ, ಡಾಕ್ಟರ್ ದೇವಣಿ, ಡಾಕ್ಟರ್ ಕೊಪ್ಪಿಕೇರಿ ಸೇರಿದಂತೆ ಅನೇಕರು ಹಾಜರಿದ್ದರು. ದೊಡ್ಡಬಗೌಡ ಪಟ್ಟಣ ಎಂಬೋರ್ಡ್ ಮೇಡಮ್ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ರಿಟೈರ್ಡ್ ಗವರ್ನರ್ ಆಫ್ ಕರ್ನಾಟಕ ಅವರ್ ಡೈನಮಿಕ್ ಯಂಗ್ ಲೀಡರ್ ಅಪ್ಕಮಿಂಗ್ ಲೀಡರ್ ಅಂಡ್ ಯು ವಿಲ್ ಸಿ ಹಿಮ್ ಆಸ್ ಮಿನಿಸ್ಟರ್ ಆಫ್ ಎಜುಕೇಶನ್ ಅಂಡ್ ಒನ್ ಮೋರ್ ಡೈನಮಿಕ್ ಮೇಡಮ್ ಬಿಕಾಸ್ ಐ ಹ್ಯಾವ್ ಶಿ ಹ್ಯಾಸ್ ಡನ್ ವಂಡರ್ಫುಲ್ ಸರ್ವಿಸ್ ಟು ಮೈ ಪೀಪಲ್ ಆಫ್ ಚಿಂಚೋಳಿ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ವಿಜನ್ ಕಲಬುರಗಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಪ್ರತಿಷ್ಠಿತ ವ್ಯಾಪಾರಸ್ಥರೊಂದಿಗೆ ಡಾಕ್ಟರ್ ಉಮೇಶ್ ಯಾದವ್ ಅವರು ಸಂವಾದ ಕಾರ್ಯಕ್ರಮ ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಯಾದವ್ ಅವರು ಮಾತನಾಡಿ, ನಮ್ಮ ಹೈದರಾಬಾದ್ ಕರ್ನಾಟಕ ಇಷ್ಟು ವರ್ಷಗಳಲ್ಲಿ ತುಂಬಾ ಅಭಿವೃದ್ಧಿ ಹೊಂದಬೇಕಾಗಿತ್ತು, ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಜಿಲ್ಲಾಧಿಕಾರಿ ಕೆ ರತ್ನಪ್ರಭಾ, ಉಮಾಕಾಂತ್, ಶಿವಶರಣಪ್ಪ ನಿಗುಡಗಿ, ಭೀಮಾಶಂಕರ್ ಪಾಟೀಲ್, ಶಶಿಕಾಂತ್ ಪಾಟೀಲ್, ಸಂತೋಷ್, ರಮೇಶ್ ಸೇರಿದಂತೆ ಅನೇಕರು ಇದ್ದರು. ನಾನು 22ನೇ ಇಸ್ವಿ 1968 ನಮ್ಮನ್ನು ಇಲ್ಲಿ ಹಡತಿತ್ತು ಗೋಪಾಲ್ ಯಾದವ್ ಹಡತಿ. ನನಗೆ ಭಾಳ ಇಶ್ಯೂಗಳು ಗೊತ್ತು, ಇಂಗ್ಲೀಷ್ ಹೇಳ್ತಾರ ಪಾಲಿಟಿಷಿಯನ್ ವಿಲ್ ಥಿಂಕ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್ ಹೇಳೋದು ಮಗ ನಿಂತ್ಕೊಂಡು ಮಾತಾಡಿದ್ರು ಅವಾಗ ಪ್ರೈಸ್ ನಮ್ಗೆ ಗೊತ್ತು. ಪಾಲಿಟಿಷಿಯನ್ ವಿಲ್ ಥಿಂಕ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್ ಸ್ಟೇಟ್ಸ್ಮನ್ ವಿಲ್ ಥಿಂಕ್ ಅಬೌಟ್ ನೆಕ್ಸ್ಟ್ ಜನರೇಷನ್. ನಾನು ಪ್ರಧಾನಿ ಮೋದಿ ಅಂತವರಲ್ಲ, 15 ಲಕ್ಷ ಹಣ ಹಾಕುತ್ತೇನೆ ಎಂದು ಸುಳ್ಳು ಹೇಳುವುದಿಲ್ಲ, ರಾಹುಲ್ ವಾಗ್ದಾಳಿ. ಪ್ರಧಾನಿ ನರೇಂದ್ರ ಮೋದಿಗೆ ವೈನಾಡಿನ ನಿಲುವು ಏನು ಎಂಬುದನ್ನು ತಿಳಿದುಕೊಳ್ಳಲಿ. ನಾನು ಪ್ರಧಾನಿ ಮೋದಿ ಅವರ ತರವಲ್ಲ, ಅವರ ಹಾಗೆ ನಿಮ್ಮ ಖಾತೆಗೆ 15 ಲಕ್ಷ ಹಣ ಹಾಕುತ್ತೇನೆ ಎಂದು ಹೇಳುವುದಿಲ್ಲ. ನಾನು ನಿಮಗೆ ಸುಳ್ಳು ಹೇಳುವುದಿಲ್ಲ, ಯಾಕಂದ್ರೆ ನಾನು ನಿಮ್ಮನ್ನ ಬುದ್ಧಿವಂತಿಕೆ ತಿಳುವಳಿಕೆಯನ್ನ ಗೌರವಿಸುತ್ತೇನೆ. ನನಗೆ ವೈನಾಡಿನೊಂದಿಗೆ ಕೇವಲ ಕೆಲವು ತಿಂಗಳುಗಳ ಸಂಬಂಧ ಬೇಡ, ನನಗೆ ಜೀವನ ಪೂರ್ತಿ ಈ ಸಂಬಂಧ ಮುಂದುವರಿಯಬೇಕೆಂದು ಬಯಸುತ್ತೇನೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದರು. ವೈನಾಡಿನಿಂದ ಸ್ಪರ್ಧೆ ಮಾಡಿರುವ ರಾಹುಲ್ ಗಾಂಧಿ ಇಂದು ವೈನಾಡಿನಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. ಇಲ್ಲಿನ ಸಂಕೀರ್ಣ ಸಮಸ್ಯೆಗಳನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನಾನು ನಿಮಗೆ ಮನ್ ಕಿ ಬಾತ್ ಹೇಳುವುದಿಲ್ಲ, ನನಗೆ ನಿಮ್ಮ ಹೃದಯ ತಿಳಿಯಬೇಕೆಂದು ಹೇಳಿದರು. ಈ ವರ್ಷವು ನಾಡಿನಾದ್ಯಂತ ಹೆಚ್ಚು ಮಳೆಯಾಗುತ್ತದೆ, ಮಳೆಯ ನೀರು ಕೆರೆ ಕಟ್ಟೆಗಳು ಹಾಗಾಗಿ ಅಲ್ಲಲ್ಲಿ ನಿಂತು ಬೆಳೆ ಕಡಿಮೆಯಾಗುತ್ತದೆ ಮತ್ತು ರೋಗ ರುಜಿನಗಳು ಹೆಚ್ಚುತ್ತವೆ ಎಂದು ಅರಸೀಕೆರೆ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಶ್ರೀಗಳು ಭವಿಷ್ಯ ನುಡಿದಿದ್ದು ಮುಂದಿನ ಆಗು ಹೋಗುಗಳ ಬಗ್ಗೆ ತಿಳಿಸಿದ್ದಾರೆ. ನಂಜರಾಯಪಟ್ಟಣದ ಗ್ರಾಮದೇವರ ಉತ್ಸವದಲ್ಲಿ ಭಾಗಿಯಾಗಿ ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ರಾಜಕೀಯ ಬೆಳವಣಿಗೆಗಳ ಕುರಿತು ನಾನು ಮಾತನಾಡೋ ಹಾಕಿಲ್ಲ, ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತದೆ ಎಂದು ಶ್ರೀಗಳು ಹೇಳಿದರು. ಕಳೆದ ವರ್ಷವೂ ಇದೇ ಗ್ರಾಮದೇವರ ಉತ್ಸವಕ್ಕೆ ಧಾವಿಸಿದ್ದಾಗ ಈ ಬಾರಿ ಜಲಪ್ರಳಯ ಆಗುತ್ತದೆ ಎಂದು ಭವಿಷ್ಯ ನುಡಿದಿದ್ದರು. ಅದರಂತೆ ಕೊಡಗಿನಲ್ಲಿ ಜಲಪ್ರಳಯ ಆಗಿತ್ತು, ನಂಜುಂಡೇಶ್ವರ ದೇವರನ್ನ ನಂಬಿದಲ್ಲಿ ಯಾವುದೇ ಸಮಸ್ಯೆ ಆಗರದು ಎಂದು ಹೇಳಿದರು. ಈ ಪ್ರದೇಶದಲ್ಲಿ ಹೆಚ್ಚಿನ ಹಾನಿ ಸಂಭವಿಸಿರಲಿಲ್ಲ. ಶ್ರೀಗಳು ಕಾವೇರಿ ನದಿಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿ ಗ್ರಾಮ ದೈವಗಳಾದ ಬಸವೇಶ್ವರ ಮತ್ತು ಕನ್ನಂಬಂಡಮ್ಮ ದೇವರ ಅಡ್ಡಪಲ್ಲಕ್ಕಿ ಉತ್ಸವವನ್ನ ವೀರಭದ್ರ ನೃತ್ಯದೊಂದಿಗೆ ಮೆರವಣಿಗೆಯಲ್ಲಿ ದೇವಾಲಯದ ಮುಂದೆ ಕೊಂಡ ಪೂಜೆ ನೆರವೇರಿಸಿದರು. ನಮ್ಮ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡದೆ ನಿದ್ದೆ ಹೋಗುವ ಎಷ್ಟೋ ಅಧಿಕಾರಿಗಳನ್ನ ನೋಡಿರ್ತೀರಿ. ಆದರೆ ಚೀನಾದಲ್ಲಿ ಕೆಲಸ ಮಾಡಿ ಸುಸ್ತಾದ ಕೆಲಸಗಾರನೊಬ್ಬ ಆಳೆತ್ತರದ ಕಟ್ಟಡದ ಕಂಬಿ ಮೇಲೆ ನಿದ್ದೆ ಹೋಗಿದ್ದಾನೆ. ಸುಮಾರು 160 ಅಡಿ ಎತ್ತರದ ವಿದ್ಯುತ್ ಕಂಬದ ಮೇಲೆ ಕೆಲಸ ಮಾಡುತ್ತಿದ್ದ ಎಲೆಕ್ಟ್ರಿಷಿಯನ್ ಒಬ್ಬ ನಿದ್ದೆ ಹೋಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ವಿಡಿಯೋದಲ್ಲಿ ತೋರಿಸಿದಂತೆ ಅವನು ತುಂಬಾ ಸಣ್ಣಕ್ಕಿರುವ ಕಂಬಿಯ ಮೇಲೆ ಅಪಾಯಕಾರಿಯಾಗಿ ಮಲಗಿದ್ದಾನೆ. ಆದರೆ ಸ್ಟಾಫ್ ಮೂಲಕ ಕಂಬಿಗಳಿಗೆ ಅವನನ್ನ ಕಟ್ಟಿಕೊಂಡಿದ್ದಾನೆ. ಇಷ್ಟಿದ್ರೂ ಕೂಡ ಅದು ಅತ್ಯಂತ ಅಪಾಯಕಾರಿಯಾಗಿ ಕಾಣಿಸುತ್ತಿದೆ. ವಿಡಿಯೋದಲ್ಲಿ ತೋರಿಸಿದಂತೆ ಈ ರೀತಿ ಎತ್ತರದ ಕಟ್ಟಡಗಳ ಮೇಲೆ ಕೆಲಸ ಮಾಡುವವರು ಕೇವಲ ಊಟಕ್ಕಾಗಿ ಕೆಳಗೆ ಬರುತ್ತಾರಂತೆ.
ಕೆಲಸ ಮಾಡಿ ಸುಸ್ತಾದರೆ ಅಲ್ಲೇ ಕಟ್ಟಡದ ಮೇಲೆ ಮಲಗುತ್ತಾರಂತೆ. ಇವರ ಕಷ್ಟ ನೋಡಿ ನೆಟ್ಟಿಗರು ಮರುಗಿದ್ದು ಹುಷಾರಾಗಿರಲು ಕೇಳಿಕೊಂಡಿದ್ದಾರೆ. ಗುಜರಾತ್ನಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಗೆ ಈವರೆಗೂ ಕನಿಷ್ಠ 35 ಮಂದಿ ಸಾವಿಗೀಡಾಗಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಗುಜರಾತ್ ಮತ್ತು ಸೌರಾಷ್ಟ್ರ ಪ್ರಾಂತ್ಯದಲ್ಲಿ ಕಳೆದ ಎರಡು ದಿನಗಳಿಂದ ಸುರಿದ ಅಕಾಲಿಕ ಭಾರಿ ಮಳೆ ಹಾಗೂ ಧೂಳು ಸಹಿತ ಚಂಡಮಾರುತ ಭಾರಿ ಅಂತರವನ್ನೇ ಸೃಷ್ಟಿ ಮಾಡಿದೆ. ಈವರೆಗೂ ಸುಮಾರು 35 ಮಂದಿ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಅಂತೆಯೇ ಹಲವರು ನಾಪತ್ತೆಯಾಗಿದ್ದಾರೆಂದು ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ಇಲಾಖೆ ನಿರ್ದೇಶಕ ಜೆಬಿ ಮಂಗ್ಲಾಪಾರ್ ಹೇಳಿದ್ದಾರೆ. ಜಮಖಂಡಿ ತಾಲೂಕಿನ ಸಾವಳಿಕೆಯಲ್ಲಿ ಮಹಾವೀರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಜಮಖಂಡಿ ತಾಲೂಕಿನ ಸಾವಳಿಯ ಜೈನ ಮಂದಿರದಲ್ಲಿ ಶ್ರೀ ಭಗವಾನ ಮಹಾವೀರ ಜಯಂತಿಯ ನಿಮಿತ್ತ ಹಲವಾರು ಕಾರ್ಯಕ್ರಮಗಳು ಜರುಗಿದವು. ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಪಂಚಾಮೃತ ಪೂಜಾ ಕಾರ್ಯಕ್ರಮ, ಭಗವಾನರಿಗೆ ನಾಮಕರಣ, ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ, ಸರ್ವರಿಗೆ ಸಿಹಿ ವಿತರಣೆ ಕಾರ್ಯಕ್ರಮ ಜರುಗಿದವು. ಭಗವಾನ ಮಹಾವೀರ ಜಯಂತಿಯ ಕುರಿತು ಸಾವಳಿಗೆ ಪಾರ್ಶ್ವನಾಥ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಬೆಳಗಲಿ ಮಾತನಾಡಿ, ಜೈನ ಧರ್ಮದ 24ನೇ ತೀರ್ಥಂಕರಾದ ಶ್ರೀ ಭಗವಾನ ಮಹಾವೀರರು ಬಿಹಾರ ರಾಜ್ಯದ ರಾಜ ಮನೆತನದ ಸಿದ್ಧಾರ್ಥ ಹಾಗೂ ತ್ರಿಶಲಾದೇವಿಯವರ ಮಗನಾಗಿ ಹುಟ್ಟಿದ್ದರು. ಅತ್ಯಂತ ವೈಭವಪೂರಿತ ಜೀವನ ಸಾಗಿಸಬಹುದಾಗಿದ್ದರೂ ಕೂಡ ಭಗವಾನರು ಲೋಕ ಕಲ್ಯಾಣದ ಆಶಯದೊಂದಿಗೆ ತಮ್ಮ 30ನೇ ವಯಸ್ಸಿನಲ್ಲಿ ರಾಜ್ಯವನ್ನ ತ್ಯಾಗ ಮಾಡಿ ವನವಿಹಾರಿಯಾದರು. ವಸ್ತ್ರಾಲಂಕಾರವನ್ನ ತ್ಯಾಗ ಮಾಡಿ ದಿಗಂಬರ ದೀಕ್ಷೆಯನ್ನ ಪಡೆದು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಆಚರಿಸಿದರು. ಪರಿಣಾಮವಾಗಿ ತಮ್ಮ 42ನೇ ವಯಸ್ಸಿನಲ್ಲಿ ಕೈವಲ್ಯನ ಜ್ಞಾನ ಪ್ರಾಪ್ತಿಯಾಯಿತು. ತರುವಾಯ ಭಗವಾನರು ಅಹಿಂಸಾ ಧರ್ಮದ ಅರಿವು ಮೂಡಿಸಲು ಭಾರತದಾದ್ಯಂತ ಸಂಚಾರ ಮಾಡಿ ವಿಶ್ವಕ್ಕೆ ಶಾಂತಿ ಮಂತ್ರ, ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹ ಎಂಬ ಪಂಚಶೀಲಾ ತತ್ವಗಳನ್ನು ಬೋಧಿಸಿ ಸರ್ವ ತ್ಯಾಗ, ವೈರಾಗ್ಯ, ತಪಸ್ಸು ಇವುಗಳ ಮಹತ್ವ ಅರಿವು ಮೂಡಿಸಿದ್ದರು. ಅವರ ಸಂದೇಶಗಳು ಸದ್ಯದ ಪ್ರಪಂಚಕ್ಕೆ ಪ್ರಸ್ತುತವಾಗಿದೆ. ಬದುಕು ಬದುಕಲು ಬಿಡಿ, ಶಾಂತಿಯುತ ಬದುಕು ನಡೆಸಬೇಕಾದರೆ ಪ್ರತಿಯೊಬ್ಬರೂ ಅಹಿಂಸಾ ಮಾರ್ಗದಲ್ಲಿ ನಡೆಯಬೇಕು ಎಂದು ಭಗವಾನರು ತಮ್ಮ ಸಂದೇಶಗಳಲ್ಲಿ ಸಾರಿ ಹೇಳಿದ್ದಾರೆಂದರು. ಸುಮಾರು 2200 ವರ್ಷ ಹಿಂದೆ ಅಹಿಂಸಾ ಧರ್ಮವನ್ನು ಪ್ರಸಾರ ಮಾಡಿದರು. ಅಹಿಂಸಾ ಧರ್ಮದ ಉದ್ದೇಶ ಅಂದರೆ ಇನ್ನೊಬ್ರಿಗೆ ಯಾರಿಗೂ ಹಿಂಸೆ ಮಾಡದೆ ಬದುಕುವಂಥ ಪ್ರತಿಯೊಬ್ಬ ಜೀವನಕ್ಕೂ ಬದುಕಲಿಕ್ಕೆ ಜಗತ್ತಾಗಿ ಅವಕಾಶ ಇದೆ. ಅದಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನು ಅನೇಕ ಸಮಸ್ಯೆಗಳ ಇದ್ದಾವೆ. ಶಾಂತಿ ನೆಮ್ಮದಿ ಇರಬೇಕಾದ್ರೆ ಆಯುಷ್ಯ ತತ್ವ ಮಾತ್ರ ಸಾಧ್ಯ. ಆಯುಷ್ಯ ಪರ್ವೋ ಧರ್ಮ ಯಾಕೆ ಅಂದರು ಕೇಳಿದ್ರೆ ಬಿಜೆಪಿ ಸೇರಿದ ಸಾಧ್ವಿ ಪ್ರಜ್ಞಾ ಠಾಕೂರ್ ಭೋಪಾಲ್ನಲ್ಲಿ ದಿಗ್ವಿಜಯ್ ಸಿಂಗ್ ವಿರುದ್ಧ ಸ್ಪರ್ಧೆ ಸಾಧ್ಯತೆ. ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಆರೋಪಿ 6 ವರ್ಷ ಸೆರೆವಾಸ ಅನುಭವಿಸಿದ್ದ ಸಾಧ್ವಿ ಪ್ರಜ್ಞಾ ಠಾಕೂರ್ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಅಲ್ಲದೆ ಮಧ್ಯಪ್ರದೇಶದ ಭೋಪಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರುವ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ವಿರುದ್ಧ ಸಾಧ್ವಿ ಪ್ರಜ್ಞಾ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾಧ್ವಿ ಪ್ರಜ್ಞಾ ಠಾಕೂರ್, ಒಂದು ವೇಳೆ ಪಕ್ಷದ ಹೈಕಮಾಂಡ್ ನಿರ್ಧರಿಸಿ ಟಿಕೆಟ್ ನೀಡಿದರೆ ದಿಗ್ವಿಜಯ್ ಸಿಂಗ್ ವಿರುದ್ಧ ಸ್ಪರ್ಧಿಸುತ್ತೇನೆ. ಎಬಿವಿಪಿ ಕಾರ್ಯಕರ್ತನಾಗಿರುವ ನನಗೆ ಭೋಪಾಲ್ ಕ್ಷೇತ್ರದ ಪ್ರತಿ ಮನೆ ಕುಟುಂಬವೂ ಪರಿಚಿತ. ನಾನು ರಾಷ್ಟ್ರೀಯವಾದಿ, ದಿಗ್ವಿಜಯ್ ಸಿಂಗ್ ರಾಷ್ಟ್ರದ ವಿರುದ್ಧ ಮಾತನಾಡುವವರು, ಹೀಗಾಗಿ ಅವರು ನನಗೆ ಪ್ರತಿಸ್ಪರ್ಧಿಯೇ ಅಲ್ಲ ಎಂದಿದ್ದಾರೆ. 10 ವರ್ಷ ಬೀತೆ ಹೇ ಉಸ್ಕೆ ಪಶ್ಚಾತ್ ಆಜ್ ಜಬ್ ಯೆ ರಾಜನೈತಿಕ ಯುದ್ಧ ಪ್ರಾರಂಭ ಹುವಾ ಹೇ, ಧರ್ಮ ಯುದ್ಧ ಪ್ರಾರಂಭ ಹುವಾ ಹೇ, ತೋ ಇಸ್ಕೆ ಲಿಯೆ ಮೈ ಆಜ್ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಪರ ಆಯಿ ಹೂಂ ಔರ್ ಸಬ್ ಮಿಲ್ಕರ್ ಕೆ ರಾಷ್ಟ್ರ ಕೆ ವಿರುದ್ಧ ಜೋ ಷಡ್ಯಂತ್ರಕಾರಿ ಷಡ್ಯಂತ್ರ ಕರ್ ರಹೆ ಹೇ ಉನ್ಕೆ ವಿರುದ್ಧ ರಾಷ್ಟ್ರ ಧರ್ಮ ಕೆ ಲಿಯೆ ಹಮ್ ಲೋಗ್ ಏಕ್ ಸಾಥ್ ಮಿಲ್ಕರ್ ಕೆ ಕಾರ್ಯ ಕರೆಂಗೆ. ಮೊದಲ ಹಂತದಲ್ಲಿ ನಿಖಿಲ್ ಎಲ್ಲಿದ್ದೀಯಪ್ಪ, ಎರಡನೇ ಹಂತದಲ್ಲಿ ಮುಖ್ಯಮಂತ್ರಿ ಎಲ್ಲಿದ್ದೀರಪ್ಪ ಕೇಳುತ್ತಾರೆ ಶ್ರೀರಾಮಲು ವ್ಯಂಗ್ಯ. ಬಳ್ಳಾರಿಯಲ್ಲಿ ಯಾರದ್ದು ನಡೆಯಲ್ಲ, ನಡೆಯೋದೂ ಇಲ್ಲ, ಶ್ರೀರಾಮಲು ಅವರದ್ದು ನಡೆಯಲ್ಲ, ಇನ್ನೊಬ್ಬರದ್ದು ನಡೆಯಲ್ಲ, ದೇಶದ ಜನ ನರೇಂದ್ರ ಮೋದಿಯವರನ್ನ ನೋಡ್ತಿದ್ದಾರೆ, ಮೋದಿಯವರ ಮುಂದೆ ಡಿಕೆಶಿಯದ್ದು ನಡೆಯಲ್ಲ ಎಂದರು. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣಾ ಪ್ರಚಾರ ಮುಗಿದಿದೆ. ಎರಡನೇ ಹಂತದ ಚುನಾವಣೆಗಾಗಿ ಅಲ್ಲಿದ್ದ ನಾಯಕರ ತಂಡ ಈ ಕಡೆ ಬರುತ್ತಿದೆ. ಒಂದನೇ ಹಂತದಲ್ಲಿ ಚುನಾವಣೆಯಲ್ಲಿ ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಕೇಳಿದ್ರು. ಈಗ ಈ ಭಾಗದ ಜನರು ಮುಖ್ಯಮಂತ್ರಿ ಎಲ್ಲಿದ್ದೀರಪ್ಪ ಅಂತ ಕೇಳಬೇಕಾಗುತ್ತಿದೆ ಎಂದು ಶ್ರೀರಾಮಲು ವ್ಯಂಗ್ಯ ಮಾಡಿದ್ದಾರೆ. ಐಪಿಎಲ್ SRH vs CSK ಇಂದು ಬಲಿಷ್ಠ ಚೆನ್ನೈಗೆ ಹೈದರಾಬಾದ್ ಸವಾಲು.
ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಇಂದು ನಡೆಯಲಿರುವ ಐಪಿಎಲ್ನ 33ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗ್ತಿದೆ. ಆವೃತ್ತಿಯಲ್ಲಿ ಉಭಯ ತಂಡಗಳು ಇದೇ ಮೊದಲ ಬಾರಿಗೆ ಎದುರುಗೊಳ್ಳುತ್ತಿದ್ದು ಹೀಗಾಗಿ ಈ ಪಂದ್ಯದಲ್ಲಿ ಪ್ರಬಲ ಆವೃತ್ತಿಯನ್ನು ಉತ್ತಮವಾಗಿ ಆರಂಭಿಸಿದ ಹೈದರಾಬಾದ್ ಇದೀಗ ಸತತ 3 ಸೋಲಿನೊಂದಿಗೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಹಾಲಿ ಚಾಂಪಿಯನ್ ಸೂಪರ್ ಕಿಂಗ್ಸ್ ಜಯದ ನಾಗಾಲೋಟವನ್ನು ಮುಂದುವರಿಸಿದ್ದು ಈ ಪಂದ್ಯವನ್ನ ಬಲಿಷ್ಠ ತಂಡವನ್ನೇ ಕಣಕ್ಕಿಳಿಸಲು ಯೋಜನೆ ಹಾಕಿಕೊಂಡಿದೆ. ಇದು ಈ ಹೊತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.